ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮಜೆ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಗೌರಿ ಹುಣ್ಣಿಮೆ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಎಲ್ಲ ಹುಣ್ಣಿಮೆಗಿಂತ ಈ ಗೌರಿ ಹುಣ್ಣಿಮೆ ತುಂಬ ವಿಶೇಷವಾದದ್ದು. ಹಾಗೆಯೇ ನಾವು ಮೊದಲು ಒಂದು ಪೀಠ ಸಿದ್ಧತೆ ಮಾಡ್ಕೋಬೇಕು. ನಿಮಗೇನು ಕಾಣಿಸ್ತಾ ಇರ್ಬೋದು, ನಾನು ಒಂದು ಅಷ್ಟದಳ ಪದ್ಮರಂಗೋಲಿ ಹಾಕಿದ್ದೇನೆ, ಅದು ಗಣೇಶನ ಫೋಟೋ ಇಟ್ಟಿದ್ದೇನೆ, ಹಾಗೆ ಶಿವ ಪಾರ್ವತಿಯ ಫೋಟೋನೂ ಇಟ್ಟಿದ್ದೇನೆ. ನಿಮಗೆ ಎರಡು ಒಂದೇ ಫೋಟೋದಲ್ಲಿ ಎಲ್ಲ ದೇವರುಗಳು ಇದ್ದರು ಅಂತಂದರೆ ಒಂದೇ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಇದನ್ನು ನೀವು ದೇವರ ಮನೆಯಲ್ಲೇ ಮಾಡಬೇಕು, ಮತ್ತು ಬೇರೆ ಎಲ್ಲೂ ಮಾಡೋದಕ್ಕೆ ಬರೋದಿಲ್ಲ. ಹಾಗೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ದಿನನಿತ್ಯ ನೀವೇನು ಕಳಸ ಇಡ್ತೀವಿ ಅದ್ರ ಜೊತೆಲಿ ಇದನ್ನು ಸಹ ಇಟ್ಟು ನೀವು ಮಾಡಬೇಕಾಗುತ್ತದೆ. ಕೇಳ್ಬೋದು, ಎರಡು ಕಳಸ ಇಡ್ಬೋದಾ ಅಂತ ಕೇಳ್ಬೋದು ನೀವು. ಬಟ್ ಏನಾಗುತ್ತೆ ಅಂತಂದರೆ, ನಾವು ಕಳಸವನ್ನು ಇಟ್ಟು ಕಳಸವನ್ನು ಸಂಕಲ್ಪ ಮಾಡಿಕೊಂಡು ಒಂದು ಕಾಯಿಯನ್ನು ಇಟ್ಟಾಗ ಅದು ಕಳಸವಾಗಿ ಪರಿವರ್ತನೆ ಆಗುತ್ತದೆ. ಆದರೆ ನಾವು ಈ ಕಳಸಕ್ಕೆ ನಾವು ಕಾಯಿಯನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಈ ಒಂದು ಗೌರಿ ಹುಣ್ಣಿಮೆಲಿ ಇದು ವಿಶೇಷವಾದ ಪೂಜೆ. ನೋಡಿ, ಅಷ್ಟದಳ ಪದ್ಮರಂಗೋಲಿ ಹಾಕ್ಕೊಂಡಿದ್ದೇನೆ, ಅದರ ಮೇಲೆ ಒಂದು ಹಿತ್ತಾಳೆ ಪ್ಲೇಟ್ ಇಟ್ಕೊಂಡಿದ್ದೇನೆ. ಅದರ ಮೇಲೆ ನಾನು ಎರಡು ವಿಳೆದೆಲೆ ತೆಗೆದುಕೊಂಡು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷಯತೆಯನ್ನು ಹಾಕಿ ಒಂದು ಕಳಸದ ತೆಗೆದುಕೊಂಡಿದ್ದೇನೆ. ಪುಟ್ಟದಾದ ಕಳಸ ನೀವು ತೆಗೆದುಕೊಂಡ್ರೂ ಪರವಾಗಿಲ್ಲ, ಅದಕ್ಕೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಸಹ ಬರೆದಿದ್ದೇನೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಕಳಸದ ಒಳಗೆ ನೀವು ಹೆಚ್ಚಿಗೆ ಪ್ರಮಾಣದಲ್ಲಿ ಏನೇನು ಹಾಕೋದಕ್ಕೆ ಹೋಗಬೇಡಿ. ಜಸ್ಟ್ ನೀವು ಒಂದು ಗಂಗಾ ಜಲವನ್ನು ಹಾಕಬೇಕಷ್ಟೇ. ಗಂಗಾ ಜಲ ಮೇಲೆ ಅದು ಇಲ್ಲ ಅಂತಂದರೆ ನೀವು ಹಸುವಿನ ಗಂಜಲ ಒಂದು ಹಾಕ್ಬಿಟ್ಟು ಅರಿಶಿಣ ಕುಂಕುಮ, ಹಾಗೆಯೇ ಒಂದು 5 ರೂಪಾಯಿ ಕಾಯಿನು ಅಥವಾ ಒಂದು ಬೆಳ್ಳಿ ಕಾಯಿನ್ ಇದ್ರೆ ಬೆಳ್ಳಿ ಕಾಯಿನ್, ಆಮೇಲೆ ಒಂದು ಸಂಕಲ್ಪ ಮಾಡ್ಕೋಬೇಕು. ಒಂದು ಹೂವು, ಒಂದು ಅಕ್ಷತೆ ಇಟ್ಕೊಂಡು ಕಳಸದ ಮೇಲೆ ಕೈ ಇಟ್ಟು ನೀವು ಯಾವ ಕಾರಣಕ್ಕೋಸ್ಕರ ನೀವು ಈ ಗೌರಿ ಹುಣ್ಣಿಮೆ ಪೂಜೆ ಮಾಡ್ತಾ ಇದ್ದೀರಿ ಅಂತ ಕೇಳಿಕೊಂಡು ನೀವು ಆ ಒಂದು ಹೂವು ಮತ್ತು ಅಕ್ಷತೆಯನ್ನು ಕಳಸದೊಳಗೆ ಹಾಕಿ 5 ವಿಳೆದೆಲೆ ತೆಗೆದುಕೋಬೇಕಾಗುತ್ತದೆ. 5 ವಿಳೆದೆಲೆನೂ ಕೂಡ ಚೆನ್ನಾಗಿರಬೇಕು, ಹಸಿರು ಹಸಿರಾಗಿರೋದು ನೋಡಿ ತೆಗೆದುಕೊಳ್ಳಿ. 5 ವಿಳೆದೆಲೆ ಇಟ್ಟು ಅದ್ರ ಮೇಲೆ ಒಂದು ಹೂವನ್ನು ಇಡಬೇಕಾಗುತ್ತದೆ. ನೀವು ಒಂಬಾಳೆ ಸಿಕ್ಕರೆ, ತುಂಬೆ ಹೂ ಸಿಕ್ಕರೆ ತುಂಬ ಒಳ್ಳೆಯದು. ಆದರೆ ಎಲ್ಲ ಕಡೆಯೂ ಕೂಡ ಒಂಬಾಳೆ ಸಿಗೋದು ಕಷ್ಟ, ಮತ್ತು ತುಂಬೆ ಹೂ ಸಿಗೋದು ಕಷ್ಟ. ಅದ್ರ ಬದಲಿಗೆ ನೀವು ಒಂದು ಹೂವನ್ನು ಇಟ್ಟರೆ ಅಷ್ಟೇ ಸಾಕು. ನೋಡಿ, ಕಾಯಿಯ ಬದಲಿಗೆ ಒಂದು ಹೂವನ್ನು ಇಟ್ಟರೆ ಅಷ್ಟೇ ಸಾಕು. ಆಮೇಲೆ ನಂತರದಲ್ಲಿ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು, ಹಾಗೆ ಹೂವಿಂದ ಅಲಂಕಾರ ಮಾಡಬೇಕು. ಒಂದು ಆದರೆ ಮಲ್ಲಿಗೆ ಹೂವು ತೆಗೆದುಕೊಳ್ಳಿ, ಯಾಕಂದರೆ ಗೌರಿ ಹುಣ್ಣಿಮೆ ಅಲ್ವಾ, ಗೌರಿ ಪೂಜೆ ಆಗಿರೋದ್ರಿಂದ ಮಲ್ಲಿಗೆ ಹೂವಿನ ಅಲಂಕಾರ ಮಾಡಿದ್ರೆ ಇನ್ನೂ ಒಳ್ಳೆಯದು. ಸೊ ಹಾಗಾಗಿ ಮಲ್ಲಿಗೆ ಹೂವು ಸಿಕ್ಕರೆ ತೆಗೆದುಕೊಳ್ಳಿ, ಇಲ್ಲಾಂದರೆ ಯಾವುದಾದ್ರೂ ಬಿಳಿ ಹೂ ಆದರೂ ಪರವಾಗಿಲ್ಲ ತೆಗೆದುಕೊಳ್ಳಿ. ಆಮೇಲೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಸಿದ್ಧತೆ ಮಾಡಿ ಇಟ್ಕೋಬೇಕಾಗುತ್ತದೆ. ಇನ್ನು ದೇವರಾಗೆ ಯಾವೆಲ್ಲ ದೇವರ ನಾನು ಇಟ್ಟಿದ್ದೇನೆ ಅಂತಂದರೆ, ನಾನು ಬೇರೆಯಾಗಿ ಒಂದು ತಟ್ಟೆಯಲ್ಲಿ ನೀವು ದಿನನಿತ್ಯ ಪೂಜೆ ಮಾಡೋ ರೀತಿಯಲ್ಲೇ ನಿಮ್ಮ ದೇವರ ಮನೆಯಲ್ಲೇ ಮಾಡ್ಕೋಬೋದು. ನಾನು ನಿಮಗೆ ಸಪ್ರೇಟಾಗಿ ತಿಳಿಸ್ಕೊಡ್ತಾ ಇರೋದ್ರಿಂದ, ನಾನು ಇದು ಗೌರಿ ಹುಣ್ಣಿಮೆ ಆಗಿರೋದ್ರಿಂದ ಶಿವ, ಪಾರ್ವತಿ ಮತ್ತು ಸುಬ್ರಹ್ಮಣ್ಯ, ಗಣೇಶ ಈ 4 ದೇವರುಗಳನ್ನು ನಾನು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯೊಳಗೆ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ. ರುದ್ರಾಕ್ಷಿ ಇವೆಲ್ಲವನ್ನು ಕೂಡ ನಾನು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಇದನ್ನು ನಾನು ಇವಾಗ ಈಶ್ವರನ ಫೋಟೋದ ಮುಂದೆ ಇಡ್ತಾ ಇದ್ದೇನೆ. ನೋಡಿ, ಗೌರಿ ಹುಣ್ಣಿಮೆಲೆ ತುಂಬ ವಿಶೇಷ ಅಂತಂದರೆ ದೀಪಾರಾಧನೆಗಳು. ದೀಪಾರಾಧನೆಗಳು ತುಂಬ ರೀತಿಯ ದೀಪಾರಾಧನೆಗಳು ಮಾಡ್ತವೆ. ಅಂದರೆ ಹೂರ್ಣದಲ್ಲಿ ಆರತಿ ಮಾಡುವಂಥದ್ದು, ನಾನು 365 ಬತ್ತಿಯ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಹಾಗೆ ಇದ್ರ ಜೊತೆಯಲ್ಲಿ ಬಾಳೆಹಣ್ಣಿನ ದೀಪಾರಾಧನೆ ಮಾಡಬೇಕಾಗುತ್ತದೆ. ಆಮೇಲೆ ಆಕಾಶ ದೀಪಾರಾಧನೆ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ, ಆ ಒಂದು ದೀಪಾರಾಧನೆಯನ್ನು ಸಹ ಮಾಡ್ಬೋದು. ಪ್ರಸಾದ ಅಂತ ಬಂದಾಗ ಸಕ್ಕರೆ ಪೊಂಗಲು ಮತ್ತು ಒಂದು ತಾಂಬೂಲವನ್ನು ಇಟ್ಟಿದ್ದೇನೆ. ನಿಮಗೆ ಅವತ್ತಿನ ದಿವಸ ಹೋಳಿಗೆ ಮಾಡಿದ್ರೆ ತುಂಬ ಒಳ್ಳೆಯದು, ಯಾಕಂದರೆ ನಾವು ಹೂರ್ಣದ ಆರತಿ ಮಾಡಬೇಕಂದ್ರೆ ಹೋಳಿಗೆ ಮಾಡಿರ್ತೀವಿ, ಅದರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹೂರ್ಣವನ್ನು ಎತ್ತಿಟ್ಕೊಂಡು ನಾವು ಅದರಲ್ಲೇ ನಾವು ಒಂದು ದೀಪವನ್ನು ಸಿದ್ಧತೆ ಮಾಡ್ಕೊಳ್ತೇವೆ. ಹಾಗಾಗಿ ಆಮೇಲೆ ಕಳಸವನ್ನು ಬೆಳಗಲೇಬೇಕು, ಕಳಸವನ್ನು ಸಿದ್ಧತೆ ಮಾಡ್ಕೊಳ್ಳಿ. ಇದಿಷ್ಟು ನೀವು ಪೂಜೆಯಲ್ಲಿ ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು. ದೀಪಾರಾಧನೆ ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ದೀಪಾರಾಧನೆ ಮಾಡಿ, ಹಾಗೆಯೇ ಆವತ್ತಿನ ದಿವಸ ಗೌರಿ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಒಂದು ಅರ್ಚನೆ ಮಾಡಿಕೊಳ್ಳಬೇಕಾಗುತ್ತದೆ. ಇದಿಷ್ಟು ಪೂಜಾ ವಿಧಾನಗಳು. ಹಾಗೆಯೇ ಈ ಒಂದು ಗೌರಿ ಹುಣ್ಣಿಮೆಲಿ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಗೌರಿ ಹುಣ್ಣಿಮೆ ದಿವಸ ಕಿರು ದೀಪಾವಳಿ ಅಂತ ಮಾಡ್ತಾರೆ. ದೀಪಾವಳಿ ಹಬ್ಬದಲ್ಲಿ ಕೆಲವೊಬ್ಬರಿಗೆ ಪೀರಿಯಡ್ಸ್ ಇರೋದ್ರಿಂದ ಮತ್ತೊಂದು ಕಾರಣಗಳಿಂದ ಮಾಡೋದಕ್ಕೆ ಆಗದೇ ಇರುವಂಥವರು ಅವತ್ತಿನ ದಿವಸ ಕಿರು ದೀಪಾವಳಿ ಅಂತ ಆಚರಣೆ ಮಾಡ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಸೆಗಣಿ ಪಾಂಡವರು ಅಂತೇಳಿ ಆಚರಣೆ ಮಾಡ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ. ಆಮೇಲೆ ತುಳಸಿ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ. ಈಗ ತುಳಸಿ ಹಬ್ಬವನ್ನು ಮಾಡೋಕ್ಕಾಗದೆ ಇರುವಂಥವರು ಅವತ್ತಿನ ದಿವಸ ಗೌರಿ ಹುಣ್ಣಿಮೆ ದಿವಸನೂ ಕೂಡ ತುಳಸಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆಮೇಲೆ ಎಲ್ಲಕ್ಕಿಂತ ಸ್ಪೆಷಲ್ ಏನಪ್ಪ ಅಂತಂದರೆ, ವಿಶೇಷ ಅಂತಂದರೆ ನೋಡಿ ನೋಡಿ ಗೌರಿ ಹುಣ್ಣಿಮೆ ದಿವಸನೇ ನಮಗೆ ಕಾರ್ತಿಕ ಸೋಮವಾರನೂ ಕೂಡ ಬಂದುಬಿಟ್ಟಿದೆ. ಎಷ್ಟು ವಿಶೇಷ ಅಲ್ವಾ ನೋಡಿ, ಅವತ್ತಿನ ದಿವಸ ಎಷ್ಟೆಲ್ಲ ವಿಶೇಷಗಳಿವೆ ಅಂತೇಳಿ. ಹಾಗಾಗಿ ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಮೊದಲು ನೋಡಿ ಅರ್ಚನೆಯಲ್ಲಾದ ನಂತರದ ದೀಪಾರಾಧನೆ ಮಾಡಬೇಕು. ನಾನು ಹೂರ್ಣದ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಹೂರ್ಣದ ದೀಪಾರಾಧನೆ ಹಚ್ತಾ ಇದ್ದೇನೆ, ನಾನು ಊದಿನ ಕಡ್ಡಿಯಿಂದ ಹಚ್ತಾ ಇದ್ದೇನೆ. ಗೌರಿ ಹುಣ್ಣಿಮೆ ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ 26ನೇ ತಾರೀಕು ಭಾನುವಾರ ಮಧ್ಯಾಹ್ನ 3:54 ಪ್ರಾರಂಭವಾದರೆ 27ನೇ ತಾರೀಕು ಸೋಮವಾರ ಮಧ್ಯಾಹ್ನ 2:46 ಸೊ ನಾವು ಕೂಡ ಒಂದು ಗೌರಿ ಹುಣ್ಣಿಮೆ ಆಚರಣೆ ಮಾಡಬೇಕಾಗಿರುವಂಥದ್ದು 27ನೇ ತಾರೀಕು ಸೋಮವಾರವಾಗಿರುತ್ತದೆ. ಅವತ್ತಿನ ದಿವಸ ನಾವು ಕಾರ್ತಿಕ ಸೋಮವಾರವನ್ನು ಕೂಡ ಆಚರಣೆ ಮಾಡ್ತೇವೆ. ನೋಡಿ, ದೀಪಾರಾಧನೆ ಎಲ್ಲ ಆಯಿತು, ನಾನು 365 ಬತ್ತಿಯ ದೀಪಾರಾಧನೆಯನ್ನು ಸಹ ಮಾಡಿದ್ದೇನೆ. ಆದರೆ ಮತ್ತೊಂದು ಏನಪ್ಪ ಅಂತಂದರೆ, ದೀಪಾರಾಧನೆ ಮಾಡಿ ಹಾಗೆ ಬಿಡೋದಕ್ಕೆ ಹೋಗಬಾರ್ದು, ಬೆಳಗಬೇಕು. ನಾವು ಹೂರ್ಣದ ಆರತಿ ಆಗಿರ್ಬೋದು, 365 ಬತ್ತಿ ದೀಪಾರಾಧನೆ ಆಗಿರ್ಬೋದು,
ಎಲ್ಲವನ್ನು ಕೂಡ ನಾವು ಬೆಳಗ್ಬಿಟ್ಟು ಹಾಗೆ ಇಡಬೇಕಾಗುತ್ತದೆ. ಆಮೇಲೆ ಮತ್ತೊಂದೇನಪ್ಪ ಅಂದರೆ ನೀವು ಕೇಳ್ಬೋದು, ಇದೇ ಆರತಿನ ನಾವು ಸಾಯಂಕಾಲ ಸಮಯದಲ್ಲೂ ಮಾಡ್ಬೋದು ಅಂತೇಳಿ. ಖಂಡಿತವಾಗ್ಲೂ ಇದು ಕಾರ್ತಿಕ ಮಾಸ ಆಗಿರೋದ್ರಿಂದ ಸಂಜೆಯ ಸಮಯದಲ್ಲೂ ಕೂಡ ಮಾಡ್ಬೋದು. ಸಾಮಾನ್ಯವಾಗಿ ಯಾವಾಗಲೂ ಕೂಡ ಅಷ್ಟೇ, ನಾವು ಈಗ ದೀಪಾರಾಧನೆ ಆಗಲಿ, ಒಂದು ವಿಶೇಷ ಪೂಜೆ ಆಗಲಿ, ಕಾರ್ತಿಕ ಮಾಸದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದು ತುಂಬಾ ಒಳ್ಳೆಯದು. ಈಗ ಹೆಂಗಿದ್ರೂ ನಮಗೆ ಭಾನುವಾರ ಮಧ್ಯಾಹ್ನ 3:54 ಪ್ರಾರಂಭ ಆಗಿರೋದ್ರಿಂದ ನೀವು ಸೋಮವಾರ ಬೆಳಗ್ಗೆ ಈ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಕೊಂಡರೆ ತುಂಬಾ ಒಳ್ಳೆಯದು. ಹಾಗೆಯೇ ಸೋಮವಾರ ಆಗಿರೋದ್ರಿಂದ ರಾಹುಕಾಲ ಬೆಳಗ್ಗೆ 7:30-9:00 ಇರುತ್ತದೆ. ಆ ಒಂದು ಸಮಯದಲ್ಲಿ ಪೂಜೆ ಮಾಡೋದು ಬೇಡ. ಆದಷ್ಟು 7 ಒಳಗೆ ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು. ಹಾಗೆ ನೀವು ದೀಪಾರಾಧನೆಯನ್ನು ದೇವಸ್ಥಾನದಲ್ಲೂ ಸಹ ಹೋಗಿ ಮಾಡ್ಬೋದು, ಶಿವನ ದೇವಸ್ಥಾನದಲ್ಲೂ ಸಹ ಮಾಡ್ಬೋದು, ವಿಷ್ಣು ದೇವಸ್ಥಾನದಲ್ಲೂ ಸಹ ಮಾಡ್ಬೋದು. ತುಂಬ ವಿಶೇಷವಾದದ್ದು. ಆಮೇಲೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ನೀವು ದೀಪಾರಾಧನೆ ಎಲ್ಲ ಮಾಡಿದ ನಂತರದಲ್ಲಿ ದೀಪದಾನ ಕೂಡ ಮಾಡುವುದು ತುಂಬ ಒಳ್ಳೆಯದು. ಕಾರ್ತಿಕ ಮಾಸದಲ್ಲಿ ನಾವು ಎಷ್ಟು ದೀಪದಾನ ಮಾಡ್ತೀವೋ ಅಷ್ಟು ನಮಗೆ ಪುಣ್ಯ ಲಭಿಸುತ್ತದೆ. ದೀಪಾರಾಧನೆ ಎಲ್ಲ ಬೆಳಗಿದ ನಂತರದಲ್ಲಿ ನೀವು ಮತ್ತೊಮ್ಮೆ ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಿ ನಂತರದಲ್ಲಿ ಕಳಸವನ್ನು ಬೆಳಗಿದ್ರೆ ನಿಮಗೆ ಗೌರಿ ಹುಣ್ಣಿಮೆ ಪೂಜೆಗೆ ಮುಕ್ತಾಯವಾಗುತ್ತದೆ. ನಂತರದಲ್ಲಿ ನೀವು ಏನಾದರೂ ಉಪಹಾರವನ್ನು ತೆಗೆದುಕೋಬೋದು. ಅವಾಗ ಅವತ್ತಿನ ದಿವಸ ಕಾರ್ತಿಕ ಸೋಮವಾರನೂ ಕೂಡ ಆಗಿರೋದ್ರಿಂದ, ಜೊತೆಲಿ ಹುಣ್ಣಿಮೆ ಕೂಡ ಆಗಿರೋದ್ರಿಂದ ಉಪವಾಸವಿದ್ದು ಆಚರಣೆ ಮಾಡಿದರೆ ಇನ್ನೂ ಒಳ್ಳೆಯದು. ಒಂದು ಪಕ್ಷ ನಿಮಗೆ ಉಪವಾಸ ಇರೋದಕ್ಕೆ ಆಗದೆ ಹೋದರೆ ಒಂದು ಫಲಹಾರವನ್ನು ನೀವು ತೆಗೆದುಕೊಂಡು ಅವತ್ತಿನ ದಿವಸ ಉಪವಾಸವನ್ನು ಆಚರಣೆ ಮಾಡುವುದು ಒಳ್ಳೆಯದು. ಇದು ನೀವು ಇದನ್ನು ಹೂರ್ಣದ ಆರತಿ ಮಾಡಿದ್ಮೇಲೆ ಪ್ರಸಾದವಾಗಿ ಕೂಡ ತೆಗೆದುಕೋಬೋದು, ಇಲ್ಲಾಂತಂದರೆ ಹಸುಗಳಿಗೆ ಕೊಡ್ಬೋದು. ಕಳಸದ ನೀರನ್ನು ಆದಷ್ಟು ಗಿಡಗಳಿಗೆ ಹಾಕಿ ಎಲ್ಲವನ್ನು ತೆಗೆದು ನೀವು ಒಂದು ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಹೂಗಳನ್ನೆಲ್ಲ ಹಾಕಿದ್ರೆ ಒಳ್ಳೆಯದು. ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಶ್ರೀ ಪಂಚಮುಖಿ ರಾಘವೇಂದ್ರ ಜ್ಯೋತಿಷ್ಯ ಕೇಂದ್ರ ಪ್ರಧಾನ ತಾಂತ್ರಿ ಪಂಡಿತ್ ರಾಮ್. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರ ಬೇಕೇ? ಇದು ನಿಜ, ನಂಬಿಕರೆ ಮಾಡಿ. ಕೇವಲ 9 ಪರಿಹಾರ ಮಾಡಿಕೊಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980818118